ಇದು ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ದೇವೇಗೌಡರ ನಡುವಿನ ವಾಕ್ಸಮರದ ವಿಚಾರ ಆದರೆ ಮತ್ತೊಂದು ಕಡೆಯಲ್ಲಿ ಶಿಗ್ಗಾವಿ ಮತ್ತು ಸಂಡೂರಲ್ಲಿ ಹಾಲಿ ಸಿಎಂ ಹಾಗೂ ಮಾಜಿ ಸಿಎಂ ನಡುವಿನ ಸಮರ ಹೇಗಿತ್ತು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಜೊತೆಗೆ ಮೂರು ಕ್ಷೇತ್ರಗಳಲ್ಲಿ ಏನು ಬೈರಕ್ಷಣ ನಡೆಸಿದೆಯಲ್ಲ ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅವರು ಆಂತರಿಕ ಸಮೀಕ್ಷೆಯನ್ನ ನಡೆಸಿದ್ದಾರೆ ಮತ್ತು ಅದರ ರಿಪೋರ್ಟ್ ಕಾಂಗ್ರೆಸ್ ನ ಕೈ ಸೇರಿದೆ ಅದರಲ್ಲಿ ಏನಿದೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತೀನಿ मिनी समर रणकण रंगेरिदे कांग्रेस बीजेपी तम तम अभ्यर्थिगळ पर बिरुसिन प्रचार नडेसिद्दारे संडूर्न बन्नीकट्टेयल्लि सीएं सिद्दरामय्य कांग्रेस अभ्यर्थी अन्नपूर्ण तुकराम पर मतयाचने माडिदरु हणबल तोळ्बलदल्लि संडूरन्न वशपडिसिकोळ्ळलु बर्तारे बीजेपी सोलिसि बळ्ळारियन्न उळिसबेकु नानु बळ्ळारिगे बंदाग रेड्डी श्रीरामुलु भाषण माडोके जाग कोडदे अवमान माडिदरु ದೇವಸ್ಥಾನದ ಬಾಗಿಲಲ್ಲಿ ಒಬ್ಬನೇ ನಿಂತು ಭಾಷಣ ಮಾಡಿ ಹೋಗಿದ್ದೆ ಅಂತ ಹಳೆಯ ನೆನಪುಗಳ ಮೂಲಕ ಮತಬೇಟೆ ಮಾಡಿದ್ರು ನಾನು ನೀಡುತ್ತೆ ಅಪೋಸಿಷನ್ ಎಲ್ಲೂ ಕೂಡ ನಮಗೆ ಜಾಗ ಕೊಡಲಿಲ್ಲ ಬಳ್ಳಾರಿ ಬಳ್ಳಾರಿಯಲ್ಲಿ ಕೊನೆಗೆ ಒಂದು ದೇವಸ್ಥಾನದತ್ರ ಒಂದು ಟೇಬಲ್ ಹಾಕಿಕೊಂಡು ಒಂದು ಮೈಕ್ ಇಟ್ಟುಕೊಂಡು ಭಾಷಣ ಮಾಡಬೇಕು ಅಂತ ನಾನು ಇಂಟ್ರೈ ಮತ್ತೆ ಜನಾರ್ದನ ರೆಡ್ಡಿ ಪಟಾಲಮ್ಮ ಬಳ್ಳಾರಿನಲ್ಲಿ ರಾಜಕೀಯವಾಗಿ ಬೆಳಿಬಾರದು ರಾಜಕೀಯವಾಗಿ ಅಧಿಕಾರ ಸಿಕ್ಕಬಾರದು ಅದನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸುತ್ತೇನೆ ಬಿಜೆಪಿ ಅಭ್ಯರ್ಥಿ ಬಂಗಾರಿ ಹನುಮಂತ ಪರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಮುಳುಗುತ್ತಿರೋ ಹಡಗು ಸಿಎಂ ಸಿದ್ದರಾಮಯ್ಯ ಚೇರ್ ಯಾವಾಗ ಖಾಲಿಯಾಗುತ್ತದೋ ಗೊತ್ತಿಲ್ಲ ಕಾಂಗ್ರೆಸ್ ಹಣ ಹೆಂಡ ಅಧಿಕಾರ ತೋಳ್ಬಲದಿಂದ ಅಧಿಕಾರಕ್ಕೆ ಬರೋಕೆ ಪ್ರಯತ್ನ ಮಾಡುತ್ತಿದೆ ಬಂಗಾರಿ ಹನುಮಂತಗೆ ಮತ ನೀಡಿ ಗೆಲ್ಸಿ ಅಂತ ಬಿಎಸ್ವೈ ಪ್ರಚಾರ ಭಾಷಣದಲ್ಲಿ ಹೇಳಿದ್ರು ಸಂಟೂರು ಬಹಳ ಬಿಗಿ ಇದೆ ಚುನಾವಣೆ ಸೋಲು ಅಂತ ಮನವರಿಕೆ ಆದಮೇಲೆ ಅವರು ಇಲ್ಲೇ ಎರಡು ದಿನದ ಇರುವಂತದ್ದೇನೆ ಬಿಜೆಪಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಇದೆ ಅದನ್ನ ಬರುವಂತ ದಿವಸಗಳಲ್ಲಿ ಮೂಡ ಆಗರಣೆನೇ ಅವರು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಇನ್ನು ಕೆಲವೇ 15 20 ದಿನ ಕಾದು ನೋಡಿ ನಾನು ಹೇಳಿರೋ ಮಾತು ಎಷ್ಟು ಸತ್ಯ ಅಂತ ಆ ಕಾರಣಕ್ಕಾಗಿನೇ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಿದ್ದಾರೆ ಹಾವೇರಿಯ ಶಿಗ್ಗಾವಿ ಕ್ಷೇತ್ರದ ಬೈ ಎಲೆಕ್ಷನ್ ಕದನವು ಜೋರಾಗಿದೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಪರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತಬೇಟೆ ನಡೆಸಿದ್ರು ಶಿಗ್ಗಾವಿ ತಾಲೂಕಿನ ತಡಸ ಹಿರೇಬೆಂಡಿಗೇರಿ ಶಿಗ್ಗಾವಿ ಪಟ್ಟಣದಲ್ಲಿ ಯತ್ನಾಳ್ ಪ್ರಚಾರ ಮಾಡಿದ್ರು ಮಾಜಿ ಸಿಎಂ ಬೊಮ್ಮಾಯಿ ಜೊತೆಗೆ ಯತ್ನಾಳ್ ಪ್ರಚಾರ ಮಾಡಿದ್ರು ಅಕಾಡದಲ್ಲಿ ಮಾತಿನ ಮಲ್ಲಯುದ್ಧ ನಡೆಯೋ ಮಧ್ಯನೇ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಸರ್ಕಾರದ ನಿದ್ದೆಗೆಡಿಸಿದೆ ಕಾಂಗ್ರೆಸ್ ಮಾಡಿರೋ ಎರಡು ಆಂತರಿಕ ಸಮೀಕ್ಷೆಗಳ ವರದಿಗಳು ನಾಯಕರನ್ನ ಅಲರ್ಟ್ ಮಾಡಿವೆ ಚನ್ನಪಟ್ಟಣದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಕ್ಷೇತ್ರ ಕೈವಶವಾಗೋದು ಅಷ್ಟೇನು ಸುಲಭದ ಮಾತಲ್ಲ ದೇವೇಗೌಡರ ಎಂಟ್ರಿಯಿಂದ ಸ್ವಲ್ಪ ಕಷ್ಟವಾಗಬಹುದು ಹೀಗಾಗಿನೇ ಪ್ರಚಾರಕ್ಕೆ ಡಿಕೆ ಬ್ರದರ್ಸ್ ವೇಗ ಕೊಟ್ಟಿದ್ದು ಯೋಗೇಶ್ವರ್ ಈ ಸಲ ಗೆದ್ದೇ ಗೆಲ್ತಾರೆ ಅಂತ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ಹೇಳ್ತಿದೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನ ಭಿನ್ನಮತದಿಂದ ಹಿನ್ನಡೆಯಾಗುವ ಸೂಚನೆಗಳು ಸಿಕ್ಕಿವೆ ಕ್ಷೇತ್ರದಲ್ಲಿ ಜನರನ್ನ ರೀಚ್ ಆಗದ ಪಟಾಣ್ಗೆ ಮತಗಳು ಬರುತ್ತವಾ ಎಂಬ ಅನುಮಾನ ಮೂಡಿದೆ ಬೊಮ್ಮಾಯಿ ಪರ ಮುಸ್ಲಿಮರ ಸಾಫ್ಟ್ ಕಾರ್ನರ್ ಇತ್ತು ಭರತ್ ಮಾಡಿರುವ ಗ್ರೌಂಡ್ ವರ್ಕ್ ಪ್ಲಸ್ ಆಗುವ ಸಾಧ್ಯತೆಗಳಿವೆ ಹೀಗಾಗಿ ಶಿಗ್ಗಾವಿಯಲ್ಲಿ ಪ್ರಚಾರಕ್ಕೆ ವೇಗ ನೀಡಬೇಕಿದೆ ಕಾಂಗ್ರೆಸ್ ಸಂಡೂರಿನಲ್ಲಿ ಈ ತುಕರಾಮ್ಗೆ ವಿರೋಧವಿದೆ ಆದರೆ ಸಂತೋಷ್ ಲಾಡ್ ಪ್ರಭಾವ ವರ್ಕೌಟ್ ಆಗಲಿದೆ ಸಿಎಂ ಡಿಸಿಎಂ ಪ್ರಚಾರ ಪ್ಲಸ್ ಆಗುತ್ತೆ ಅಂತ ವರದಿ ಹೇಳಿದೆ ಜೆಡಿಎಸ್ ಮತಗಳು ಕಾಂಗ್ರೆಸ್ನತ್ತ ವಾಲುವ ಸಾಧ್ಯತೆಗಳಿವೆ ರೆಡ್ಡಿ ರಾಮುಲು ಮನಸ್ತಾಪದಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗಲಿದೆ ಮತದಾರರಿಗೆ ಹತ್ತಿರ ಆಗದ ಬಂಗಾರಿ ಹನುಮಂತ ಸೋಲ್ತಾರೆ ಅನ್ನೋದು ಕಾಂಗ್ರೆಸ್ ಸಮೀಕ್ಷೆಯ ಸಾರಾಂಶ ಸಮೀಕ್ಷಾ ವರದಿಗಳಿಂದ ಅಲರ್ಟ್ ಆಗಿರುವಂತಹ ನಾಯಕರು ಕೊನೆ ಗಳಿಕೆಯಲ್ಲಿ ತಮ್ಮದೇ ಸ್ಟ್ರಾಟಜಿ ಯೂಸ್ ಮಾಡುತ್ತಿದ್ದಾರೆ ಮೂರು ಕ್ಷೇತ್ರಗಳನ್ನ ಆಯಾ ಪಕ್ಷಗಳೇ ಉಳಿಸಿಕೊಳ್ತಾವ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅನ್ನೋ ಸಸ್ಪೆನ್ಸ್ ಇನ್ನಷ್ಟು ಕೆರಳಿಸಿದೆ ब्यूरो रिपोर्ट न्यूज 18